ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕಾರ್ಯಕ್ರಮದ 5ನೇ ಅವತರಣಿಕೆಯಲ್ಲಿ ವಿಶೇಷವೆಂಬಂತೆ ಸೆಲೆಬ್ರಿಟಿಗಳ ಜೊತೆ ಕಾಮನ್ ಮ್ಯಾನ್ಗಳಿಗೂ ಸಹ ಅವಕಾಶ ನೀಡಲಾಗಿತ್ತು. ಅದರಂತೆ ಬಿಗ್ ಬಾಸ್ ಮನೆಗೆ 11 ಜನ ಸೆಲೆಬ್ರಿಟಿಗಳ ಜೊತೆ 6 ಜನ ಸಾಮಾನ್ಯ ವ್ಯಕ್ತಿಗಳು ಎಂಟ್ರಿ ಕೊಟ್ಟಿದ್ರು. ಸಾಮಾನ್ಯ ವ್ಯಕ್ತಿ ಕೋಟಾದಲ್ಲಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದ 6 ಜನ ಸಾಮಾನ್ಯರಲ್ಲಿ ರಿಯಾಜ್ ಪಾಷಾ ಕೂಡ ಒಬ್ರು. ಆದರೆ ಸಾಮಾನ್ಯ ವ್ಯಕ್ತಿಯ ಕೋಟಾದಲ್ಲಿ ಬಂದಿರುವ ಸಮೀರ್ ಆಚಾರ್ಯ ಮಾಡಿರುವ ಸಾಧನೆಗಳು ಮಾತ್ರ ಅಸಾಮಾನ್ಯ. ಹುಬ್ಬಳ್ಳಿ ಮೂಲದ ಸಮೀರ್ ಆಚಾರ್ಯ ಅವರ ವಯಸ್ಸು 28. 7ನೇ ತರಗತಿವರೆಗೂ ಓದಿರುವ ಇವರು ನಂತರ 14 ವರ್ಷ ವಿದ್ಯಾಪೀಠದಲ್ಲಿ ಸಂಸ್ಕೃತ ಧಾಳಿ ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಸಂಸ್ಕಾರ ಎನ್ನುವ ಕಾರ್ಯಕ್ರಮಗಳನ್ನು ಪ್ರತಿ ಶಾಲೆ ಶಾಲೆಗೂ ಹೋಗಿ ಮಕ್ಕಳಲ್ಲಿ ನಮ್ಮ ದೇಶ ಮತ್ತು ಪೋಷಕರ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾರೆ. ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ತಮ್ಮ ದೇವಸ್ಥಾನ ಹಾಗೂ ಸಂಸ್ಕಾರ ಟ್ರಸ್ಟ್ ಮನೆಯು ಶಾಲೆಯನ್ನ ನಡೆಸುತ್ತಿದ್ದಾರೆ. ಸುಮಾರು 200 ಶಾಲೆಗಳ ಮಕ್ಕಳನ್ನ ಮುಟ್ಟಿದ್ದಾರೆ. ಪ್ರತಿದಿನ ಸಂಜೆ ಮಕ್ಕಳಿಗಾಗಿ ಉಚಿತವಾಗಿ ಸಂಗೀತ, ಶ್ಲೋಕ, ಸಂಸ್ಕೃತ, ಧ್ಯಾನ ಸಮೀರಾಚಾರ್ಯ ದಂಪತಿಗಳು ಹೇಳಿಕೊಡ್ತಾರೆ. ಅವರ ಶಾಲೆಯ ಅಭಿವೃದ್ಧಿಯ ನಿರ್ಧಾರ ಮತ್ತು ಯುವಕರಿಗೆ ಸಂಸ್ಕೃತಿಯ ವಿಚಾರವನ್ನ ತಿಳಿಸುವ ಉದ್ದೇಶದಿಂದಲೇ ಬಿಗ್ ಬಾಸ್ಗೆ ಹೋಗಿದ್ದಾರೆ ಸಮೀರ್. ಇವರು ತಮ್ಮದೇ ಖರ್ಚಿನಲ್ಲಿ 500ಕ್ಕೂ ಹೆಚ್ಚು ಊರುಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಹಾಗೂ ಯುವಕರಿಗೆ ಧರ್ಮ, ಸಂಸ್ಕಾರ ಮತ್ತು ಶಾಸ್ತ್ರಗಳ ಬಗ್ಗೆ ಪಾಠ ಪ್ರವಚನಗಳನ್ನ ಮಾಡಿದ್ದಾರೆ. ಅಲ್ಲಿನ ಯುವಕರಲ್ಲಿ ದೇಶಭಕ್ತಿಯನ್ನ ಮೂಡಿಸಿ ಸೈನ್ಯಕ್ಕೆ ಸೇರಲು ಪ್ರೇರೇಪಿಸುತ್ತಾರೆ. ಇವರ ಕಾರ್ಯಕ್ಕೆ ಸ್ವತಃ ಅಣ್ಣ ಅಜಾರೆಯವರೇ ಮೆಚ್ಚಿಕೊಂಡು ಬೇಷ್ ಎಂದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ ಸಮೀರ್ ಆಚಾರ್ಯ ಅವರ ಹೃದಯವಂತಿಕೆಯನ್ನ ಎಲ್ಲರೂ ಮೆಚ್ಚಲೇಬೇಕು. ಕೇವಲ ಒಂದು ಸೀರಿಯಲ್ ಮಾಡಿದಾಕ್ಷರ ಸೆಲೆಬ್ರಿಟಿ ಎಂಬಂತೆ ಸಾಮಾನ್ಯ ವ್ಯಕ್ತಿಗಳ ಮೇಲೆ ದರ್ಪ ತೋರಿಸುವ ಎಷ್ಟೋ ಜನ ಸೋ ಕಾಲ್ಡ್ ಸೆಲೆಬ್ರಿಟಿಗಳು ಸಮೀರ್ ಅವರನ್ನ ನೋಡಿ ಕಲಿಯುವುದು ತುಂಬಾ ಇದೆ. ನಿಜ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ಮೇಘ್ನರಾಜ್. ಯೂಟ್ಯೂಬ್ನ ಟಾಪ್ ಕನ್ನಡ ಚಾನೆಲ್ ಟಾಪ್ ಕನ್ನಡ ಟಿವಿ, ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.